ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಹಿಜಬ್ ಕೇಸರಿ ಶಾಲು ಸಂಘರ್ಷ, ಈ ಗೊಂದಲಗಳಿಗೆ ಅಂತ್ಯ ಆಡೋಕೆ ಸರ್ಕಾರ ಯೋಚನೆ ಮಾಡುತ್ತಿದೆ. ಹಾಗಾದ್ರೆ ಶಿಕ್ಷಣ ಇಲಾಖೆಯ ಸಿದ್ಧತೆ ಏನು? ಬ್ರೇಕಿಂಗ್ ನ್ಯೂಸ್. ಕಾಲೇಜುಗಳಲ್ಲಿ ಇನ್ನು ಮುಂದೆ ಡ್ರೆಸ್ ಕೋಡ್ ಜಾರಿ ಬಗ್ಗೆ ಚಿಂತನೆಯಂತೆ. ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ಜಾರಿ ಬರುವ ಸಾಧ್ಯತೆ ಇದೆ. ಡ್ರೆಸ್ ಕೋಡ್ ಜಾರಿಗೆ ಸರ್ಕಾರ ಆಲೋಚನೆ ಮಾಡ್ತಾ ಇದೆ. ಅಂತಿಮ ತೀರ್ಮಾನಕ್ಕೆ ಕಾಯಬೇಕಷ್ಟೇ. ಈ ನಡುವೆ ಹೈಕೋರ್ಟ್ ತೀರ್ಪು ಕೂಡ ಕೊಡುತ್ತೆ ಮುಂದಿನ ಶುಕ್ರವಾರ. ಅದನ್ನು ನೋಡಿಕೊಂಡು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಅಂದ್ರೆ ಪದವಿ ಪೂರ್ವ ಕಾಲೇಜಿಗೆ ಡ್ರೆಸ್ ಕೋಡ್ ಮುಂದಿನ ಶೈಕ್ಷಣಿಕ ವರ್ಷದಿಂದ ನಿಯಮ ಜಾರಿಗೆ ಬರೋ ತರ ಪ್ಲಾನ್ ಮಾಡುತ್ತಿದ್ದಾರೆ. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗದಂತೆ ಸಮವಸ್ತ್ರ ಇರಬೇಕು ಅನ್ನೋ ಪ್ಲಾನ್ ಅದು. ಸಮವಸ್ತ್ರದ ವಿನ್ಯಾಸ, ಕಲರ್ ಅಂದ್ರೆ ಬಣ್ಣ ಎಲ್ಲವೂ ಕೂಡ ಸರ್ಕಾರ ಫೈನಲ್ ಮಾಡ್ತಾರೆ. ಕೇಂದ್ರೀಯ ವಿದ್ಯಾಲಯ ಸಿಬಿಎಸ್ಇ ಬೋರ್ಡ್ ಮಾದರಿ ತರ ಇಲ್ಲೂ ಡ್ರೆಸ್ ಇರುತ್ತೆ. ಕಾಲೇಜು ದಾಖಲಾತಿ ಸಂದರ್ಭದಲ್ಲಿ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಎರಡೂ ಜೊತೆ ಸಮವಸ್ತ್ರ ಕೊಡುವ ಬಗ್ಗೆ ಚರ್ಚೆ ಮಾಡ್ತಾರೆ. ಸಮವಸ್ತ್ರ ನೀಡೋದಕ್ಕೆ ಆರ್ಥಿಕ ಸಮಸ್ಯೆ ಆದರೆ ಎಸ್ಡಿಎಂಸಿಗಳಿಗೆ ಅದನ್ನು ಹೊಣೆ ಹೊರಿಸ್ತಾರೆ. ಇದೆಲ್ಲವೂ ಸರ್ಕಾರ ಈ ಜಂಜಾಟಗಳಿಂದ ಹೊರಗೆ ಬರೋದಕ್ಕೆ ಶಿಕ್ಷಣ ಇಲಾಖೆಯ ಆಲೋಚನೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಆಫ್ಟರ್ನೂನ್ ಶರಣು. ಗುಡ್ ಆಫ್ಟರ್ನೂನ್ ಹರೀಶ್. ಯಾವತ್ತು ಎಚ್ಚೆತ್ತುಕೊಳ್ಬೇಕಾಗಿತ್ತು, ಇವತ್ತಾಯ್ತದು. ಬಟ್ ಏನ್ ಆಲೋಚನೆ ಮಾಡ್ತಿದೆ ಇಲಾಖೆ ಸರ್ಕಾರ? ಬಟ್ ಸಾಕಷ್ಟು ರೀತಿ ಗೊಂದಲಗಳು ಕಂಟಿನ್ಯೂ ಆಗಿದೆ. ಕಳೆದ ವರ್ಷನೂ ಕೂಡ ಇತ್ತು, ಈ ಹಿಂದಿನ ವರ್ಷ ಇತ್ತು. ಬಟ್ ಈ ವರ್ಷ ಅತಿ ಹೆಚ್ಚಾಗಿ ಆಗ್ತಾ ಇರೋದು ಹಿಜಾಬ್ ಹಾಕೋ ಬರ್ತಿದ್ದಾರೆ ಅಂತ ಹೇಳಿ ಈಗ ಕೇಸರಿ ಶಾಲ್ ಕೂಡ ಸಂಘರ್ಷ ನಡೀತಾ ಇದೆ. ಅದರಲ್ಲೂ ಕೂಡ ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚಾಗಿ ಈ ರೀತಿಯಾದಂತ ಗೊಂದಲ ಮತ್ತು ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಮೊದಲೇ ಕೂಡ ಶಿಕ್ಷಣ ಇಲಾಖೆಯಲ್ಲಿ ಈ ರೀತಿಯಾದಂತ ಒಂದು ಕಾನೂನಿತ್ತು. ಅದು ಕರ್ನಾಟಕ ಶಿಕ್ಷಣ ಕಾಯ್ದೆ 1983 ಮತ್ತು 95 ಕಾಯ್ದೆ ಅಡಿ ಸರ್ಕಾರ ಸಮವಸ್ತ್ರ ನೀತಿಯನ್ನ ಜಾರಿ ಮಾಡಬಹುದಾಗಿದೆ. ಇದು ಈಗ ಇಲ್ಲಿವರೆಗೂ ಕೂಡ ಇರೋದು 1ರಿಂದ 10ನೇ ತರಗತಿವರೆಗಿದೆ. ಅದನ್ನೇ ಈಗ ಪಿಯುಸಿ ಪ್ರಥಮ ಮತ್ತು ದ್ವಿತೀಯ ವಿದ್ಯಾರ್ಥಿಗಳಿಗೂ ಕೂಡ ಮಾಡ್ಲಿಕ್ಕೆ, ಅಂದ್ರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಕೂಡ ಈಗ ವಸ್ತ್ರ ಸಮಿತಿಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ. ವಸ್ತ್ರ ಸಮಿತಿ ಏನಾದ್ರೂ ನಿಜವಾಗ್ಲೂ ಕೂಡ ಕಂಟಿನ್ಯೂ ಆಯ್ತಂದ್ರೆ, ಆ ಕಾನೂನನ್ನ ತಂದ್ರೆ, ಪಿಯುಸಿಯಲ್ಲೂ ಕೂಡ ಈಗ ಯಾವ ರೀತಿಯಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಏನು ವಸ್ತ್ರವನ್ನ ಡ್ರೆಸ್ ಕೋಡ್ ಅನ್ನ ಹಾಕೊಂಡ್ ಬರ್ತಾ ಇದ್ದಾರೆ, ಬೇರೆ ಯಾವುದೇ ರೀತಿಯಾಗಿ ಧರ್ಮದ ಉಲ್ಲೇಪಿತವಾಗಿ ಆಗೋ ರೀತಿಯಾಗಿ ಡ್ರೆಸ್ ಗಳನ್ನ ಏನ್ ಹಾಕೊಂಡ್ ಬರ್ತಾರೆ, ಆ ರೀತಿ ಒಟ್ಟು ಧರ್ಮವನ್ನ ತೋರಿಸುವ ರೀತಿಯಾದಂತ ವಸ್ತ್ರಗಳನ್ನ ಯಾರು ಕೂಡ ಹಾಕೊಂಡ್ ಬರುವಂತಿಲ್ಲ. ಈ ಕಡೆಗೆ ಶಾಲ್ ಆಗ್ಬೋದು ಅಥವಾ ಈ ಕಡೆಗೆ ಹಿಜಬ್ ಕೂಡ ಆಗ್ಬೋದು. ಈ ರೀತಿಯಾಗಿ ಮಾಡ್ಲಿಕ್ಕೆ ಸರ್ಕಾರನು ಕೂಡ ಮುಂದಾಗ್ತಾ ಇದೆ. ಬಟ್ ಈ ಮಧ್ಯೆ ಹೈಕೋರ್ಟ್ಗೂ ಕೂಡ ಪ್ರಕರಣ ಹೋಗಿರೋ ಕಾರಣಕ್ಕಾಗಿ ಹೈಕೋರ್ಟ್ ಅಲ್ಲಿ ಯಾವ ರೀತಿಯಾದಂತ ನಿರ್ಧಾರ ಬರುತ್ತೆ ಅದರ ಬೇಸ್ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ ಹರೀಶ್. ಓಕೆ, ಅವರ ಆದೇಶ ಹೊರಡೋದು ಅಥವಾ ಅದನ್ನ ಕಂಪಲ್ಸರಿ ಮಾಡೋದು ಸರ್ ಹೈಕೋರ್ಟ್ ಏನ್ ಹೇಳುತ್ತೆ ಅನ್ನೋ ಆಧಾರದ ಮೇಲೆ ತಾನೆ? ಹೌದು ಹೌದು ಹರೀಶ್ ಸರ್, ಈಗಾಗಲೇ ಯಾಕಂದ್ರೆ ಹಿಜಬ್ ಪರವಾಗಿ ವಿದ್ಯಾರ್ಥಿಗಳು ಕೂಡ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ ಈ ಬಗ್ಗೆ ಏನ್ ಸೂಚನೆ ಕೊಡುತ್ತೆ ಅಂತ ಹೇಳಿ, ಯಾಕಂದ್ರೆ ಸರ್ಕಾರ ಈ ವಸ್ತ್ರ ಸಮಿತಿಯನ್ನ ಪಿಯುಸಿಯಲ್ಲೂ ಕೂಡ ತರಬಹುದು, ಯಾಕಂದ್ರೆ ಅದಕ್ಕೆ ಇರುವಂತ ಕಾನೂನು ಕೂಡ ಕರ್ನಾಟಕ ಶಿಕ್ಷಣ ಕಾಯ್ದೆ 83 ಮತ್ತು 95 ಕಾಯ್ದೆಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಆ ಕಾಯ್ದೆ ಅಡಿಯಲ್ಲಿ ನಾವೆಲ್ಲವೂ ಕೂಡ ಈ ರೀತಿಯಾಗಿ ವಸ್ತ್ರ ಸಮಿತಿಯನ್ನ ಮಾಡಬೇಕಾಗತ್ತೆ. ಯಾಕಂದ್ರೆ ವರ್ಣ ಧರ್ಮ ಭಾಷೆ ಇವುಗಳ ಆಧಾರದ ಹಿನ್ನೆಲೆಯಲ್ಲಿ ನಾವು ವರ್ಗೀಕರಣ ಮಾಡ್ತಾ ಹೋದ್ರೆ ಮಕ್ಕಳಲ್ಲಿ ಶಿಕ್ಷಣ ನಿಜವಾಗ್ಲೂ ಕೂಡ ತಾರತಮ್ಯ ಆಗುತ್ತೆ. ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತ. ಥ್ಯಾಂಕ್ ಯು ಶರಣು ಹಂಪಿ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ.